ನೋಡಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಪಿ ಎಂ ಕಿಸಾನ್ ಸಾಮಾನ್ ನಿಧಿ ಯೋಜನೆಗೆ ಸಂಬಂಧಪಟ್ಟಂತೆ ಒಂದು ಪೇಮೆಂಟ್ ಸ್ಟೇಟಸ್ ನಲ್ಲಿ ಕೆಲವೊಂದು ಎರರ್ಸ್ ಬರ್ತಾ ಇದೆ ಫ್ರೆಂಡ್ಸ್ ಅಂದ್ರೆ ಎಫ್ ಟಿ ಒ ಮತ್ತೆ ಆರ್ ಎಫ್ ಟಿ ಅಂತ ಎರಡು ರೀತಿಯ ಒಂದು ಪೇಮೆಂಟ್ ಸ್ಟೇಟಸ್ ನಲ್ಲಿ ಬರ್ತಾ ಇದ್ದಾವೆ ಅಂದ್ರೆ ಎಫ್ ಟಿ ಓ ಇಸ್ ಜನರೇಟೆಸ್ ಪೇಮೆಂಟ್ ಇಸ್ ಪೆಂಡಿಂಗ್ ಅಂತ ಬರ್ತಾ ಇದೆ ಫ್ರೆಂಡ್ಸ್ ನಿಮಗೆ ನೀವು ನೋಡ್ತಿರ್ಬೋದು ಒಂದು ಪೇಮೆಂಟ್ ಸ್ಟೇಟಸ್ ನಲ್ಲಿ ಈ ರೀತಿಯಾಗಿ ಒಂದು ಎಫ್ ಟಿ ಒ ಮತ್ತೆ ಆರ್ ಎಫ್ ಟಿ ಅಂತ ನಿಮಗೆ ಒಂದು ಎರಡು ರೀತಿಯ ಎರರ್ಸ್ ತೋರಿಸ್ತಾ ಇದ್ದಾವೆ ಅಂದ್ರೆ ಇದು ಯಾಕೆ ಬರುತ್ತೆ ಮತ್ತೆ ಆ ಒಂದು ಎಫ್ ಟಿ ಓ ಅಂದ್ರೆ ಏನು ಮತ್ತೆ ಆರ್ ಎಫ್ ಟಿ ಅಂದ್ರೆ ಏನು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ನಾವು ನೋಡೋಣ ಫ್ರೆಂಡ್ಸ್ ನಾವು ಮಾಡುವಂಥ ಎಲ್ಲ ವಿಡಿಯೋಗಳ್ನ ನೋಡಬೇಕಂತಂದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್ ನಂತರ ಒಂದು ಬೆಲ್ ಐಕನ್ ಬರುತ್ತೆ ಅದರ ಮೇಲೆ ತಪ್ಪದೇ ಕ್ಲಿಕ್ ಮಾಡಿ ಫ್ರೆಂಡ್ಸ್ ಇಲ್ಲಿ ಆಲ್ ನೋಟಿಫಿಕೇಷನ್ ಅಂತ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನಂತರ ಈ ವಿಡಿಯೋ ಲೈಕ್ ಆಯ್ತು ಅಂದರೆ ಇಲ್ಲಿ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್ ಈ ವಿಡಿಯೋನ ತಪ್ಪದೇ ಶೇರ್ ಮಾಡಲು ಈ ಶೇರ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಮೊದಲಿಗೆ ಏನು ಮಾಡಬೇಕು ನಿಮ್ಮ ಒಂದು ಗೂಗಲ್ ಕ್ರೋಮ್ ನ ನೀವು ಓಪನ್ ಮಾಡಿ ಇಲ್ಲಿ ಮೊಬೈಲ್ ಅಲ್ಲಿ ಓಪನ್ ಮಾಡಬಹುದು ಅಥವಾ ಡೆಸ್ಟಾಪ್ ನಲ್ಲಿ ಆದರೂ ಓಪನ್ ಮಾಡಬಹುದು ನಾವು ಓಪನ್ ಮಾಡಿದ್ನಷ್ಟ ನಿಮಗೆ ಒಂದು ಪಿ ಎಂ ಕಿಸಾನ್ ಸಂಬಂಧಿಗೆ ಸಂಬಂಧಪಟ್ಟಂತಹ ಒಂದು ಅಫಿಷಿಯಲ್ ವೆಬ್ಸೈಟ್ ಏನಿದೆ ಪಿ ಎಂ ಕಿಸನ್ ಡಾಟ್ ಗೌರ್ಮೆಂಟ್ ಡಾಟ್ ಇನ್ ಅಂತ ಹಾಕಿ ನೀವು ಸರ್ಚ್ ಕೊಡಬೇಕಾಗುತ್ತೆ ಈ ರೀತಿಯಾಗಿ ಒಂದು ಅಫೀಷಿಯಲ್ ವೆಬ್ಸೈಟ್ ಓಪನ್ ಆಗುತ್ತೆ ಫ್ರೆಂಡ್ಸ್ ಓಪನ್ ಆದ ನಂತರ ನಾವು ಏನು ಮಾಡಬೇಕು ಇಲ್ಲಿ ಫಾರ್ಮರ್ ಕರ್ನರ್ ಅಂತ ಒಂದು ಆಪ್ಷನ್ ಇದೆ ಫ್ರೆಂಡ್ಸ್ ಈ ಒಂದು ಫಾರ್ಮರ್ ಕರ್ನರ್ಗೆ ಬಂದು ಇಲ್ಲಿ ನೀವು ಬೆನಿಫಿಸಿಯರಿ ಸ್ಟೇಟಸ್ ಅಂತ ಇದೆ ನೋಡಿ ಫ್ರೆಂಡ್ಸ್ ಅದರ ಮೇಲೆ ಕ್ಲಿಕ್ ಮಾಡಿ ನಂತರ ಇಲ್ಲಿ ಆಧಾರ್ ನಂಬರ್ ಮತ್ತು ಅಥವಾ ಅಕೌಂಟ್ ನಂಬರ್ ಅಥವಾ ಮೊಬೈಲ್ ನಂಬರ್ ಇವು ಮೂರರಲ್ಲಿ ಯಾವುದಾದ್ರೂ ಒಂದನ್ನು ನಾವು ಹಾಕಿ ಗೆಟ್ ಡಾಟಾ ಅಂತ ಇದೆ ನೋಡಿ ಫ್ರೆಂಡ್ಸ್ ಅದರ ಮೇಲೆ ನಾವು ಕ್ಲಿಕ್ ಮಾಡಬೇಕಾಗುತ್ತೆ ಈಗ ಬನ್ನಿ ಫ್ರೆಂಡ್ಸ್ ನಾನು ಇಲ್ಲಿ ಯಾವುದಾದ್ರೂ ಒಂದು ಆಪ್ಷನ್ನ ಹಾಕಿ ನಾನು ಗೆಟ್ ಡಾಟಾ ಅಂತ ಕ್ಲಿಕ್ ಮಾಡ್ತೀನಿ ನೀವು ಕೂಡ ಕ್ಲಿಕ್ ಮಾಡಿದ ನಂತರ ನಿಮಗೆ ಈ ರೀತಿಯಾಗಿ ಓಪನ್ ಆಗುತ್ತೆ ಫ್ರೆಂಡ್ಸ್ ಇಲ್ಲಿ ನೀವು ನೋಡ್ತಿರ್ಬೋದು ಫ್ರೆಂಡ್ಸ್ ನಿಮಗೆ ಒಂದು ಫೋರ್ತ್ ಇನ್ಸ್ಟಾಲ್ಮೆಂಟ್ನಲ್ಲಿ ನಮಗೆ ಒಂದು ಏನಿದೆ ಅಂದರೆ ಒಂದು ಸ್ಟೇಟಸ್ನಲ್ಲಿ ಪೇಮೆಂಟ್ ಸ್ಟೇಟಸ್ನಲ್ಲಿ ಎಫ್ ಟಿ ಓ ಈಸ್ ಜನ್ರೇಟೆಡ್ ಆ್ಯಂಡ್ ಪೇಮೆಂಟ್ ಕನ್ಫರ್ಮೇಷನ್ ಈಸ್ ಪೆಂಡಿಂಗ್ ಅಂತ ಇದೆ ಅಂದರೆ ಎಫ್ ಟಿ ಒ ಅಂತ ಅಂದರೆ ಏನು ಅನ್ನೋದನ್ನ ನಾವು ಈಗ ನಾವು ನೋಡೋಣ ಫ್ರೆಂಡ್ಸ್ ನಿಮಗೆ ಇಲ್ಲಿ ನಮಗೆ ಎಲ್ಲ ಆಗಿ ನಮಗೆ ಫಸ್ಟ್ ಫಸ್ಟ್ ಇನ್ಸ್ಟಾಲ್ಮೆಂಟ್ ಬಂದಿದೆ ಮತ್ತು ಸೆಕೆಂಡ್ ಇನ್ಸ್ಟಾಲ್ಮೆಂಟ್ ಬಂದಿದೆ ಮತ್ತು ಥರ್ಡ್ ಇನ್ಸ್ಟಾಲ್ಮೆಂಟ್ ಕೂಡ ಬಂದಿದೆ ಫ್ರೆಂಡ್ಸ್ ಆದರೆ ಒಂದು ಫೋರ್ತ್ ಇನ್ಸ್ಟಾಲ್ಮೆಂಟ್ನಲ್ಲಿ ಮಾತ್ರ ನಮಗೆ ಇಲ್ಲಿ ಎಫ್ ಟಿ ಒ ಈಸ್ ಜನ್ರೇಟೆಡ್ ಆ್ಯಂಡ್ ಪೇಮೆಂಟ್ ಕನ್ಫರ್ಮೇಷನ್ ಈಸ್ ಪೆಂಡಿಂಗ್ ಅಂತ ತೋರಿಸ್ತಾ ಇದೆ ಅಂದರೆ ನಮಗೆ ಎಫ್ ಎಫ್ ಟಿ ಓ ಅಂತ ಯಾಕೆ ಬರ್ತಾ ಇದೆ ಮತ್ತು ಈ ಎಫ್ ಟಿ ಓ ಅಂತಂದರೆ ಏನು ಅನ್ನೋದನ್ನು ನಾವು ನೋಡಬೇಕಾಗುತ್ತೆ ಫ್ರೆಂಡ್ಸ್ ನಾವು ಇಲ್ಲಿ ನಿಮಗೆ ಎಫ್ ಟಿ ಓ ಅಂತಂದರೆ ಎಫ್ ಅಂದರೆ ನಿಮಗೆ ಫಂಡ್ ಮತ್ತು ಟಿ ಅಂದರೆ ಟ್ರಾನ್ಸ್ಫರು ಓ ಅಂತಂದರೆ ಆರ್ಡರ್ ಫ್ರೆಂಡ್ಸ್ ಅಂದರೆ ಫಂಡ್ ಟ್ರಾನ್ಸ್ಫರ್ ಆರ್ಡರ್ ಅಂತ ಫ್ರೆಂಡ್ಸ್ ಅಂದರೆ ನಿಮಗೆ ಇಲ್ಲಿ ಅರ್ಥ ಏನಪ್ಪ ಅಂತಂದರೆ ನಿಮಗೆ ಫಂಡ್ ಟ್ರಾನ್ಸ್ಫರ್ ಆರ್ಡರ್ ಅಂತಂದರೆ ನಿಮಗೆ ಒಂದು ನಿಮ್ಮ ಒಂದು ಏನೋ ರೈತರ ಒಂದು ಅಕೌಂಟಿಗೆ ಒಂದು ಆಲ್ರೆಡಿ ಫಂಡ್ ಟ್ರಾನ್ಸ್ಫರ್ ಮಾಡ್ರಂಥ ಆರ್ಡರ್ ಮಾಡಿದ್ದಾರೆ ಫ್ರೆಂಡ್ಸ್ ಅಂದರೆ ನಿಮಗೆ ನಿಮ್ಮ ಒಂದು ಅಕೌಂಟಿಗೆ ಆ ದುಡ್ಡನ್ನು ಏನು ಪಿ ಎಮ್ ಕಿಸಾನ್ಗೆ ಸ್ ಪಿ ಎಮ್ ಕಿಸನ್ ಸಮನ್ ನಿಧಿ ಯೋಜನೆಗೆ ಸಂಬಂಧಪಟ್ಟಂಥ ಒಂದು ದುಡ್ಡು ಏನು ಬರಬೇಕಾಗಿರುತ್ತೆ ಅದನ್ನು ಫಂಡ್ ಟ್ರಾನ್ಸ್ಫರ್ ಮಾಡಿರೋಂಥ ಮೇಲೆ ಒಂದು ಮೇಲಿನ ಒಂದು ಅಧಿಕಾರಿಗಳು ಸ್ಟೇಟ್ನಲ್ಲಿ ಆಗಿರ್ಬೋದು ಕೇಂದ್ರದಲ್ಲಾಗಿರ್ಬೋದು ಅವರು ಆರ್ಡರ್ ಮಾಡಿರ್ತಾರೆ ಫ್ರೆಂಡ್ಸ್ ಅದು ಅದಕ್ಕಾಗಿ ಈ ರೀತಿಯಾಗಿ ನಿಮಗೆ ಎಫ್ ಟಿ ಒ ಅಂತ ನಿಮಗೆ ತೋರಿಸುತ್ತೆ ಫ್ರೆಂಡ್ಸ್ ಅಂದರೆ ಎಫ್ ಟಿ ಒ ಜನ್ರೇಟೆಡ್ ಆ್ಯಂಡ್ ಪೇಮೆಂಟ್ ಕನ್ಫರ್ಮೇಷನ್ ಈಸ್ ಪೆಂಡಿಂಗ್ ಅಂತ ತೋರಿಸುತ್ತೆ ಅಂದರೆ ನಿಮಗೆ ಆರ್ಡ್ರ್ ಏನು ಪಾಸ್ ಮಾಡಿಬಿಟ್ಟಿದ್ದಾರೆ ಫ್ರೆಂಡ್ಸ್ ಅಂದರೆ ಪೇಮೆಂಟ್ನ ನಿಮ್ಮ ಒಂದು ಅಕೌಂಟಿಗೆ ಕಳಿಸ್ರೆ ಅಂತ ಆರ್ಡರ್ ಪಾಸ್ ಮಾಡಿದ್ದಾರೆ ಬಟ್ ನಿಮಗೆ ಇಲ್ಲಿ ಒಂದು ಏನಂದರೆ ಅಮೌಂಟ್ ಮಾತ್ರ ನಿಮ್ಮ ಒಂದು ಅಕೌಂಟಿಗೆ ಬಂದಿರೋದಲ್ಲ ಫ್ರೆಂಡ್ಸ್ ಅಂದರೆ ನಿಮಗೆ ಈ ಥರ ಒಂದು ಎಫ್ ಟಿ ಓ ಜನ್ರೇಟೆಡ್ ಆ್ಯಂಡ್ ಪೇಮೆಂಟ್ ಕನ್ಫರ್ಮೇಷನ್ ಈಸ್ ಪೆಂಡಿಂಗ್ ಅಂತ ಬಂದ ಮೇಲೆ ನಿಮಗೆ ಇದು ಒಂದು ತಿಂಗಳವರೆಗೆ ಟೈಮ್ ಇರುತ್ತೆ ಫ್ರೆಂಡ್ಸ್ ಈ ರೀತಿಯಾಗಿ ನಿಮಗೆ ಒಂದು ಪೇಮೆಂಟ್ ಸ್ಟೇಟಸ್ನಲ್ಲಿ ಏನಾದರೂ ಎಫ್ ಟಿ ಓ ಅಂತ ತೋರಿಸಿದಪ್ಪತ್ತಾದರೂ ಒಂದು ಒಳಗಡೆ ನಿಮ್ಮ ಒಂದು ಅಕೌಂಟಿಗೆ ಈ ಒಂದು ದುಡ್ಡು ಗ್ಯಾರಂಟಿಯಾಗಿ ಟ್ರಾನ್ಸ್ಫರ್ ಆಗುತ್ತೆ ಫ್ರೆಂಡ್ಸ್ ಅಂದರೆ ನೀವು ಒಂದು ಟೆನ್ಷನ್ ತಗೋ ಒಂದು ಅವಶ್ಯಕತೆ ಇಲ್ಲ ನೂರಕ್ಕೆ ಏಯ್ಟಿ ಪರ್ಸೆಂಟ್ ಇದು ಕೆಲಸ ಆದಂಗೆ ಫ್ರೆಂಡ್ಸ್ ನಿಮಗೆ ಇನ್ನೂ ಕೆಲವೊಂದು ಸಲ ಏನಾಗುತ್ತಪ್ಪ ಅಂತಂದರೆ ಆರ್ ಎಫ್ ಟಿ ಅಂತ ಬರುತ್ತೆ ಫ್ರೆಂಡ್ಸ್ ಅಂದರೆ ಪೇಮೆಂಟ್ ಸ್ಟೇಟಸ್ನಲ್ಲಿ ಆರ್ ಎಫ್ ಟಿ ಅಂತಂದರೆ ಆರ್ ಅಂದರೆ ರಿಕ್ವೆಸ್ಟ್ ಎಫ್ ಅಂದರೆ ಫಂಡು ಟಿ ಅಂದರೆ ಟ್ರಾನ್ಸ್ಫರ್ ಅಂದರೆ ರಿಕ್ವೆಸ್ಟ್ ಫಂಡ್ ಟ್ರಾನ್ಸ್ಫರ್ ಅಂತ ಫ್ರೆಂಡ್ಸ್ ಅಂದರೆ ನಿಮಗೆ ನೀವೇನಾದರೂ ಅರ್ಜಿ ಎಲ್ ಸಿ ಎಲ್ಲ ಪಾಸ್ ಆಗಿದ್ದರೆ ಆ ಒಂದು ದುಡ್ಡು ಒಂದು ಬರೋ ಒಂದು ಪರಿಸ್ಥಿತಿನಲ್ಲಿ ನಿಮಗೆ ಆರ್ ಎಫ್ ಟಿ ಅಂತ ತೋರಿಸ್ತಿರ್ತದೆ ಅಂದರೆ ಪೇಮೆಂಟ್ ಸ್ಟೇಟಸ್ನಲ್ಲಿ ಅಂದರೆ ಅವಾಗ ಅಂತಂದರೆ ಏನು ಒಂದು ರಾಜ್ಯ ಸರ್ಕಾರದವರು ಕೇಂದ್ರ ಸರ್ಕಾರಕ್ಕೆ ಈ ಒಂದು ರೈತನ ಒಂದು ಎಲ್ಲ ಅಕೌಂಟ್ ಕರೆಕ್ಟಾಗಿದೆ ಇವರ ಒಂದು ಅಕೌಂಟಿಗೆ ಫಂಡ್ ಟ್ರಾನ್ಸ್ಫರ್ ಮಾಡಿರಿ ಅನ್ನಂಗ ಒಂದು ರಿಕ್ವೆಸ್ಟ್ ಲೆಟರ್ಸ್ನ ಒಂದು ಕೇಂದ್ರ ಸರ್ಕಾರಕ್ಕೆ ಕಳಿಸಿರ್ತವೆ ಫ್ರೆಂಡ್ಸ್ ಆದ್ರಿಂದ ಅಲ್ಲಿ ಏನಾಗುತ್ತೆ ಆರ್ ಎಫ್ ಟಿ ಅಂತ ಬರುತ್ತೆ ಅಂದರೆ ಕೆ ಒಂದು ರಾಜ್ಯ ಸರ್ಕಾರದವರು ರಿಕ್ವೆಸ್ಟ್ ಫಂಡ್ ಟ್ರಾನ್ಸ್ಫರ್ ಅಂತ ಒಂದು ಲೆಟರ್ನ ಕಳಿಸಿರ್ತಾರೆ ಯಾರಿಗೆ ಕೇಂದ್ರದವರಿಗೆ ಅದಕ್ಕೆ ಒಂದು ಆರ್ ಎಫ್ ಟಿ ಅಂತ ಬರ್ತಾ ಇರ್ತಾರೆ ಫ್ರೆಂಡ್ಸ್ ಈ ರೀತಿಯಾಗಿ ಇದ್ದಾಗ ಕೂಡ ನಾವು ಒಂದು ಮೂವತ್ತರಿಂದ ಒಂದು ನಲ್ವತ್ತು ಒಳಗಡೆ ನಿಮ್ಮ ಒಂದು ಅಕೌಂಟಿಗೆ ಒಂದು ದುಡ್ಡು ನಿಮ್ಮ ಒಂದು ರೈತರ ಒಂದು ಅಕೌಂಟಿಗೆ ಬಂದು ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಯಾವ ರೀತಿ ಒಂದು ತಲೆ ಅವಶ್ಯಕತೆ ಇಲ್ಲ ಫ್ರೆಂಡ್ಸ್ ನಿಮಗೆ ಈ ರೀತಿ ನಿಮಗೆ ಒಂದು ಪೇಮೆಂಟ್ ಸ್ಟೇಟಸ್ನಲ್ಲಿ ಎಫ್ ಟಿ ಓ ಇಸ್ ಜನರೇಟೆಡ್ ಆ್ಯಂಡ್ ಪೇಮೆಂಟ್ ಕನ್ಫರ್ಮೇಷನ್ ಈಸ್ ಪೆಂಡಿಂಗ್ ಅಂತ ಬಂತಂದರೆ ಅಥವಾ ನಿಮಗೆ ಆರ್ ಎಫ್ ಟಿ ಅಂದರೆ ಆ ಒಂದು ಪೇಮೆಂಟ್ ಸ್ಟೇಟಸ್ನಲ್ಲಿ ಆರ್ ಎಫ್ ಟಿ ಈಸ್ ಜನ್ರೇಟೆಡ್ ಅಂಡ್ ಪೇಮೆಂಟ್ ಕನ್ ಕನ್ ಕನ್ಫರ್ಮೇಷನ್ ಈಸ್ ಪೆಂಡಿಂಗ್ ಅಂತ ಬಂತಂದರೆ ನೀವು ತಲೆ ಒಂದು ಅವಶ್ಯಕತೆ ಇಲ್ಲ ಫ್ರೆಂಡ್ಸ್ ಅಂದರೆ ನಿಮಗೆ ಈ ಥರ ಬಂತಂದರೆ ಪೇಮೆಂಟ್ ನಿಮಗೆ ನಿಮ್ಮ ಒಂದು ಅಕೌಂಟಿಗೆ ಬರೋದು ಗ್ಯಾರಂಟಿ ಫ್ರೆಂಡ್ಸ್ ಆದರೆ ನಿಮಗೆ ಮೂವತ್ತರಿಂದ ಒಂದು ನಲ್ವತ್ತು ದಿನಗಳೊಳಗೆ ಈ ಈ ಒಂದು ಒಂದು ಏನು ಇತ್ತಪ್ಪ ಅಂತಂದರೆ ಅದು ಕ್ಲಿಯರಾಗಿ ನಿಮ್ಮ ಅಕೌಂಟಿಗೆ ಒಂದು ದುಡ್ಡು ಬರ್ತೈತೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಅಂದರೆ ನಿಮಗೆ ಎಫ್ ಟಿ ಓ ಆಗಲಿ ಆರ್ ಎಫ್ ಟಿ ಆಗಲಿ ಒಂದು ಪೇಮೆಂಟ್ ಸ್ಟೇಟಸ್ನಲ್ಲಿ ಇತ್ತಪ್ಪ ಅಂತಂದರೆ ಅದು ನಿಮಗೆ ಒಂದು ಮೂವತ್ತರಿಂದ ಕ್ಲಿಯರ್ ಕ್ಲಿಯರಾಗಿ ನಿಮ್ಮ ಒಂದು ಅಕೌಂಟಿಗೆ ರೈತರ ಒಂದು ಅಕೌಂಟಿಗೆ ದುಡ್ಡು ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ನಾವು